ಮೀನರಾಶಿಯವರಿಗೆ ಶನಿ ವಕ್ರಿ ಆಗಿರೋದ್ರಿಂದ ವಕ್ರಿ ಗ್ರಹ ಮಹಾಬಲಂ ಅಂತಾರೆ. ಅನಿರೀಕ್ಷಿತವಾಗಿ ನಿಮ್ಮ ಸಂಬಂಧಗಳಲ್ಲಿ ಅಥವಾ ನಿಮ್ಮ ಸ್ನೇಹಿತರ ಕಡೆಯಿಂದ ಒಂದು ಸುದ್ದಿ ಅಂದರೆ ತೀರ್ಕೊಂಡಿರುವಂಥ ಸುದ್ದಿನೋ ಅಥವಾ ಆಕ್ಸಿಡೆಂಟಲ್ ಡೆತ್ ಸುದ್ದಿನೋ ಬರಬಹುದು. ಅದಕ್ಕೆ ಹುಷಾರಾಗಿರಿ. ಮಕ್ಕಳ ವಿಚಾರದಲ್ಲಿ ಹುಷಾರಾಗಿರಿ. ಯಾಕೆಂದರೆ ನಿಮ್ಮ ಮಕ್ಕಳಿಗೆ ತೊಂದರೆ ಆಗಬಹುದು. ಕೆಟ್ಟದಾಗುತ್ತೆ ಅಂತ ನಾನು ಹೇಳ್ತಿಲ್ಲ, ಆಗಬಹುದು. ಬಿದ್ದು ಗಾಯ ಮಾಡ್ಕೊಳ್ಳೋಂಥದ್ದೋ ಸರ್ಜರಿ ಮಾಡ್ಕೊಳ್ಳೋಂಥದ್ದೋ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಜೀವಕ್ಕೆ ಆಪತ್ತು ಬರುವಂಥ ಅವಕಾಶಗಳಿರುತ್ತೆ. ಮಕ್ಕಳ ವಿಚಾರದಲ್ಲಿ ಹುಷಾರಾಗಿರಿ. ಒಂದು ವೇಳೆ ಗರ್ಭಿಣಿ ಸ್ಥಿರ ಇದ್ದರೆ ಅಬಾರ್ಷನ್ ಆಗುವಂಥದ್ದು ಅಥವಾ ನಾರ್ಮಲ್ ಡೆಲಿವರಿ ಅಂತ ಇರ್ತೀರಾ, ಆದರೆ ಲಾಸ್ಟ್ ಮೂಮೆಂಟಲ್ಲಿ ಸಿಸೇರಿಯನ್ ಅಂತ ಹೇಳ್ಬೋದು, ಸರ್ಜರಿ ಆಗ್ಬೋದು ನಿಮಗೆ ಅಥವಾ ನಿಮ್ಮ ಕುಟುಂಬದಲ್ಲಿರೋರಿಗೆ. ಹುಷಾರು, ಎಚ್ಚರಿಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಅಂತಂದರೆ, ನಿಮ್ಮ ಒಂದೇ ಒಂದು ಮಾತು ಕಿಡಿಯನ್ನು ಹೊತ್ತಿಸ್ಬಿಡ್ಬೋದು. ಅಂದರೆ ಇಟ್ ಯು ಕ್ಯಾನ್ ಬಿ ಎ ಕಾಂಟ್ರವರ್ಷಿಯಲ್ ಬಿಕಾಸ್ ಆಫ್ ಯುವರ್ ಸ್ಪೀಚ್. ಹಾಗಾಗಿ ಮೌನವಾಗಿರಿ ಅಂತ ನಾನು ಹೇಳಲ್ಲ, ಸೆನ್ಸಿಬಲ್ ಆಗಿರಿ. ಮಾತಾಡೋಕ್ಕೆ ಮುಂಚೆ ಸ್ಕ್ರಿಪ್ಟ್ನ ರೆಡಿ ಮಾಡಿಕೊಂಡು ಮಾತಾಡಿ. ಆದಷ್ಟು ಪಬ್ಲಿಕಲ್ಲಿ ಕಾಣಿಸ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಲೋ ಪ್ರೊಫೈಲ್ ಅಥವಾ ಇಂಡೈರೆಕ್ಟಾಗಿ ಕೆಲಸ ಮಾಡ್ತಾಯಿರಿ. ಎಲ್ಲರೂ ನೀವು ಮುಂದೆ ಹೋದರೆ ನೀವು ಟಾರ್ಗೆಟ್ ಆಗುವಂಥ ಅವಕಾಶ ಇರುತ್ತೆ. ಹಾಗಾಗಿಯೇ ನಾವು ಕೆಲವ್ರಿಗೆ ಎಚ್ಚರಿಸ್ತೀವಿ, ಟಾರ್ಗೆಟ್ ಆಗುವಂಥ ಅವಕಾಶ ಇರುತ್ತೆ ಅಂತ. ಹಾಗಾಗಿ ಟಾರ್ಗೆಟ್ ಆಗಬೇಡಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.